ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಅರಬಾವಿ ವಿಧಾನಸಭಾ ಕ್ಷೇತ್ರ ರಮೇಶ್ ಜಾಳ್ಕಿ ಅವರ ರಮೇಶ್ ಜಾರಕಿಹೊಳಿ ಅವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರ ಸೊ ಬಿ ಜೆ ಪಿಯಿಂದ ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ನೆಕ್ಸ್ಟು ಅವರೇ ಕೂಡ ಅಭ್ಯರ್ಥಿ ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋ ಒಂದು ಗೊಂದಲ ಇದೆ ಕನ್ಫರ್ಮ್ ಆಗ್ತಿಲ್ಲ ಇನ್ನು ಟಿಕೆಟ್ ಫೈಟ್ ನಡೀತಾ ಇದೆ ಈಗಲೂ ಕೂಡ ಅರವಿಂದ್ ದಳವಾಯಿ ಅವರು ನಮಗೆ ಟಿಕೆಟ್ ಬೇಕು ಅಂತ ಕೇಳ್ತಿದ್ದಾರೆ ಜೊತೆಗೆ ಭೀಮಪ್ಪ ಗಡಾದಿ ಹಿಂದೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದರು ಸೋತಿದ್ರು ಸೋತಿದ್ರು ಸಾಮಾಜಿಕ ಕಾರ್ಯಕರ್ತ ಆರ್ ಟಿ ಐ ಕಾರ್ಯಕರ್ತ ಕೂಡ ಹೌದು ಸ್ವಲ್ಪ ಹೆಸರಿದೆ ಆ ಭಾಗದಲ್ಲಿ ಭೀಮಪ್ಪ ಗಡಾತ್ಗೆ ಅವ್ರಿಗೆ ಟಿ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಬಟ್ ಇನ್ನು ಫೈನಲ್ ಆಗಿಲ್ಲ ಬಟ್ ಅರಬಾವಿ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿ ಅವರ ಭದ್ರ ಕೋಟೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಹಿಂದೆ ಜೆ ಡಿ ಎಸ್ ಅಲ್ಲಿ ಕೂಡ ಗೆದ್ದಿದ್ರು ಆಮೇಲೆ ಬಿಜೆಪಿ ಮೇಲೆ ಕೂಡ ತಮ್ಮ ಅಂತರವನ್ನ ಜಾಸ್ತಿ ಮಾಡ್ಕೊಂಡು ಗೆಲ್ತಾ ಇದಾರೆ ಈಗಲೂ ಆ ಒಂದು ಕಾನ್ಫಿಡೆನ್ಸ್ನಲ್ಲಿ ಇದ್ದಾರೆ ಗೆದ್ದೇ ಗೆಲ್ತೀನಿ ಅಂತರ ಜಾಸ್ತಿ ಅಷ್ಟೇ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೇಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕನ್ಫರ್ಮ್ ಆದರೂ ಕೂಡ ಯಾರಿಗೆ ಭೀಮಪ್ಪ ಗಡಾಜ್ ಅಥವಾ ಅರವಿಂದ್ ದಳ್ವ ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ತಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿದ್ದಾರೆ ಗ್ರೌಂಡಲ್ಲೂ ಕೂಡ ಆ ಥರ ವಾತಾವರಣ ಇದೆ ಬಾಲಚಂದ್ರ ಜಾರಕಿಹೊಳಿ ಪರವಾದ ವಾತಾವರಣ ಇದೆ ಸೊ ಕರ್ನಾಟಕ ಟಿವಿಯ ಸರ್ವೆ ಫೆಬ್ರವರಿಯಲ್ಲೂ ಕೂಡ ಬಿಜೆಪಿಯ ಬಾಲಚಂದ್ರ ಜಾರಕಿಹೊಳಿ ಅರಬಾವಿ ಕ್ಷೇತ್ರದಿಂದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಅಕ್ಟೋಬರ್ ಇಂದ ಇವರೇ ಮುಂದೆ ಹೌದು ಫೆಬ್ರವರಿ ಮುಂದೆ ಮಾರ್ಚ್ ಏಪ್ರಿಲ್ ಯಾಕಂದ್ರೆ ಇದನ್ನ ನಾವು ನಿಂತ್ಕೊಂಡ್ ಸರ್ವೆ ಅಂತ ಏನ್ ಹೇಳಕ್ಕಿಂತ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ ಆಗ್ಬೇಕು ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳರಿಂದ ಎಂಟು ಜನ ರಿಸಲ್ಟ್ ಫಿಕ್ಸ್ ಬಾಲಚಂದ್ರ ಜಾರಕಿಹೊಳಿ ಗೆಲ್ತಾರೆ ಏ ನೀವು ಯಾರೋ ಪರವಾಗಿ ಒಳ್ಳೆ ಕತೆ ಆಯ್ತಲ್ಲ ನಾವು ಗಣೇಶ್ ಪಾರ್ಟಿ ಕಾಂಗ್ರೆಸ್ ತಾನೆ ಹೌದು ಅವರು ಮುನ್ನಡೆ ಇದೆ ಅವ್ರನ್ನ ಸೋಲ್ಸಕ್ ಆಗಲ್ಲ ಟ್ರೆಂಡ್ ಇದೆ ಅಂತ ಹೇಳಿ ಪಾರ್ಟಿ ಅನ್ನೋ ಪ್ರಶ್ನೆ ಇಲ್ಲ ವ್ಯಕ್ತಿ ಆಯಾ ಕ್ಷೇತ್ರದ ಪ್ರಾಬ ಪ್ರಬಲ ವ್ಯಕ್ತಿಗಳ ಲೆಕ್ಕಾಚಾರಗಳು ಅರ್ಬಾವಿನಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ನಿಲ್ತಾರೆ ಗೆಲ್ಯ ಅನ್ನೋದು ಇದು ಸೋಲಿನ ಅಂದ್ರೆ ಅವ್ರ ಗೆಲುವಿನ ನಂತರ ಕಡಿಮೆ ಆಗಬಹುದೇನೋ ಅಷ್ಟೇ ಈ ಬಾರಿ ಏನ್ ಬಾಲ್ಚಂದ್ರ ಜಾರಕಿಹೊಳಿ ಗೂಟ ಹಾಡ್ಕೊಂಡು ಕೂತಿರ್ತಾರೆ ಅವರೇ ಗೆಲ್ತಾರೆ ಹೇಳ್ತಾ ಇಲ್ಲ ಬಟ್ ಈ ಚುನಾವಣೆಯನ್ನ ಗೆಲ್ತಾರೆ ಗೆಲ್ತಾರೆ ಫೆಬ್ರವರಿ ಸರ್ವೇಲಿ ಕೂಡ ಕರ್ನಾಟಕ ಟಿವಿಯ ಪ್ರಕಾರ ಅರ್ಬಾವಿನಲ್ಲಿ ಬಾಲ್ಚಂದ್ರ ಜಾರಕಿಹೊಳಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಗೋಕಾಕ್ ಬಾಲ್ಚಂದ್ರ ಜಾರಕಿಹೊಳಿ ಅವರ ಬ್ರದರ್ ರಮೇಶ್ ಜಾರಕಿಹೊಳಿ ಅವರ ಕ್ಷೇತ್ರ ಇದನ್ನೇನ್ ಸ್ಪೆಷಲ್ ಆಗಿ ಹೇಳಬೇಕಾಗಲೇ ಇಲ್ಲೂ ಇದೇ ಕತೆ ರಮೇಶ್ ಜಾರಕಿಹೊಳಿ ಗೆಲ್ತಾರೆ ಇನ್ನು ಈ ಈ ವರ್ಷದ ಚುನಾವಣೆ ಸೋಲ್ಸೋದು ಬಹಳ ಕಷ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ ಬರ್ತಾರೆ ಅಂತ ಸುದ್ದಿ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರೆ ಆಮೇಲೆ ಆಗ್ತಾರೆ ನೀನೇ ಗಿಣಿ ಅಂತ ಸಂಗಾತ್ಬೇಕಾಗತ್ತೆ ರಮೇಶ್ ಜಾರಕಿಹೊಳಿ ಅವ್ರನ್ನ ರಾಜಕಾರಣವಾಗಿ ರಾಜಕಾರಣದಲ್ಲಿ ಅವರ ಬಿಸ್ನೆಸ್ ಎಲ್ಲ ಅದಿಯಲ್ಲೂ ಬೆಳೆಸಿದ್ದು ಶಕ್ತಿ ತುಂಬಿದ್ದು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡಿದ್ರು ಹ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಚಾಲ್ತಿಯಲ್ಲಿದೆ ಆದ್ರೆ ನನಗೆ ಗೊತ್ತಿರೋಂಗೆ ಪ್ರಬಲ ಎದುರಾಳಿಗಳು ಆಳಿಗಳು ಯಾರು ನಿಲ್ಲಲ್ಲ ದುರ್ಬಲರ ವಿರುದ್ಧ ಗೆದ್ದು ರಾಜ್ಯ ಆಳೋರ ಸಂಖ್ಯೆ ಜಾಸ್ತಿ ನಮ್ಮಲ್ಲಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಏನು ತಮ್ಮ ಕ್ಷೇತ್ರ ಇದೆಲ್ಲ ಬೆಳಗಾವಿ ಗ್ರಾಮೀಣ ಅದ್ರ ಜೊತೆಗೆ ಇಲ್ಲೂ ನಿಂತ್ಕೊಬಹುದು ಒಂದು ಪ್ರಯೋಗ ಮಾಡಬಹುದು ಅನ್ನೋ ಒಂದು ಚರ್ಚೆ ಕಳೆದ ಒಂದು ನಾಲ್ಕೈದು ದಿನದ ಆಗ್ತಾ ಇದೆ ಈ ಒಂದು ವಿಚಾರವಾಗಿ ಲಕ್ಷ್ಮೀ ಹಬ್ಬಾಳ್ಕರ್ ನಿಲ್ಲಿಸಿ ರಮೇಶ್ ಜಾರಕಿಹೊಳಿನ ನ ಸೋಲಿಸಬೇಕು ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಪ್ಲಾನ್ ತಂತ್ರಗಾರಿಕೆ ಈ ಸಿಡಿ ವಿಚಾರವಾಗಿ ಸಾಕಷ್ಟು ಮುಜುಗರವನ್ನ ಅನುಭವಿಸ್ತು ರಮೇಶ್ ಜಾರಕಿಹೊಳಿ ಎಷ್ಟು ಮುಜುಗರ ಅನುಭವಿಸಿದ್ರು ಅಷ್ಟೇ ಮುಜುಗರವನ್ನ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಬಾಳ್ಕು ಅನುಭವಿಸಿದ್ದಾರೆ ಮಹಾನಾಯಕ ಸಿಡಿ ಅಧ್ಯಕ್ಷ ಈ ತರ ಕಮೆಂಟ್ಸ್ ಎಲ್ಲ ಬಂತಲ್ವಾ ನನ್ಗರ್ಥಿ ರಮೇಶ್ ಅಂತ ರಮೇಶ್ ಜಾರಕಿಹೊಳಿ ನೇರವಾಗಿ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದಿಂದ ಸಿಡಿಗಳು ಮಾಡ್ಕೊಂಡು ನಿಂತವ್ರೆ ಅವರು ಸಿಡಿಗಳ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಅಧ್ಯಕ್ಷ ಅಂತ ಇದ್ರಲ್ಲಿ ಎದೆ ಪ್ರಮಾಣ ಮಾಡ್ತೇನೆ ಕನಕಪುರದ ಕಬ್ಬಾ ಸಾತ್ನೂರ್ ಕಬ್ಬಾಳ ಮುಂದ ಮೇಲೆ ನನಗೆ ಅದ್ರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರೆ ಧೈರ್ಯ ಅದು ಮೆಚ್ಚಬೇಕು ಮುಜುಗರ ಹೆಂಗೆ ಮಾಡಿದ್ರೆ ಮುಜುಗರ ಮಾಡಿಲ್ಲ ಅಂದ್ರೆ ಎದೆ ತಟ್ಟಿ ರಮೇಶ್ ಜಾರಕಿಹೊಳಿ ಹೇಳ್ತಾರ ಸುಳ್ಳು ಈಗ ರಮೇಶ್ ಜಾರಕಿಹೊಳಿ ಸೀರಿಯಲ್ ಬಂದ್ರಪ್ಪ ಅವರೇ ಅಲ್ವಾ ಇಲ್ಲ ಅಂತೇನ್ ಹೇಳ್ತಿಲ್ಲ ಬಲೆಗೆ ಬೀಳ್ಸಿದ್ದಾರೆ ಅಂತ ಹೇಳ್ತಾರ ಬಲೆಗೆ ಬಿದ್ದವರ ಬಲೆಗೆ ಸಿಕ್ಕಾಕೊಂಡಿದ್ರು ಬಲೆಗೆ ಬೀಳ್ಸಿದ್ರ ಬೇರೆ ವಿಚಾರ ಸೊ ಆ ಅವ್ರು ಒಪ್ಕೊಂಡಿದ್ದಾರೆ ಅದ್ ನಮ್ಗೆ ಕಾರಣ ಇನ್ನೊಬ್ರು ಅಂತ ಹೇಳ್ತಾರೆ ಡಿ ಕುಮಾರ್ ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಹೇಳ್ತಿದ್ದಾರೆ ಇವ್ರು ಮಾಡಿ ತಪ್ಪ ಮಾಡಿದ್ರು ನಿಮಿಷ ನಾಚ ಯಾರು ಅಲ್ವಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಬಹುದು ಡಿ ಕೆ ಶಿವಕುಮಾರ್ ಆಗ್ಬಹುದು ನಿರಾಕರಿಸಿಲ್ಲ ಡಿ ಕೆ ಶಿವಕುಮಾರ್ ಏನ್ ಹೇಳುದು ನಾನು ಪ್ಯಾಂಟ್ ಹೌದು ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಇವತ್ತಿನವ್ರಿಗೆ ಹೇಳಿಲ್ಲ ಎರಡ್ ಸಾವಿರದ ಡಿ ಕೆ ಶಿವಕುಮಾರ್ ರಾಜಕಾರಣಿಗಳು ಅಧಿಕಾರಿಗಳ ಸೇಡಿ ಮಾಡ್ಕೊಂಡೆ ಬೆದರಿಕೆ ಹಾಕೊಂಡೆ ರಾಜಕಾರಣ ಮಾಡ್ಕೊಂಡು ಮೇಲೆ ಬಂದವರೇ ಅಂತ ಹೇಳಿರೋ ಆರೋಪನ ನಿರಾಕರಿಸಿಲ್ಲ ಇದೆಲ್ಲ ಶುದ್ಧ ಸುಳ್ಳು ಅಂತ ಹೇಳಿಲ್ಲ ಸೊ ಹಾಗಾಗಿ ಅವ್ರು ನಿರಾಕರಿಸದ ಕಾರಣ ಜಾರಕಿಹೊಳಿ ಅಂತ ಜನ ಸತ್ಯ ಇರಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಬಂದರೆ ಗೋಕಾಕ್ ಗೋಕಾಕ್ ರಮೇಶ್ ಜಾರಕಿಹೊಳಿ ಒಂದು ಮಾತಿದ್ದಾರೆ ಬಾಲ್ಚಂದ್ರ ಜಾರಕಿಹೊಳಿ ವೈಯಕ್ತಿಕ ವಿಚಾರಕ್ಕೆ ಹೋಗೋಂಗಿಲ್ಲ ಬಿಟ್ಬಿಡಿಯವನು ಇಲ್ಲೆಗೆ ಈ ಒಂದು ಸಮರ ಈ ಒಂದು ಗಲಾಟೆ ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಮೂವರ್ಗೂ ಸಮಸ್ಯೆ ಅಂತ ಒಂದು ಮಾತನ್ನ ಸ್ಪಷ್ಟವಾಗಿ ಬಾಲ್ಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಮಾತ್ರ ಬೆತ್ತಲಾಗಿಲ್ಲ ನೀವು ಬೆತ್ತಲಾಗ್ತಾ ಇದೀರಿ ನಿಮ್ಮ ಅನ ಮರೆ ಕೂಡ ಹೋಗುತ್ತೆ ಅಂತ ಆಮೇಲೆ ರಮೇಶ್ ಜಾರಕಿಹೊಳಿ ಸುಮ್ ಸುಮ್ನೆ ಹೋಗ್ಲಿಲ್ಲ ಡೆಲ್ಲಿಗೆ ಸಿಬಿಐ ತನಿಖೆಗೆ ಅಂತ ಅಮೇಶವಾಗಿ ಮೀಟ್ ಆಗ್ ಒಂದು ವೇಳೆ ಒಂದು ಸಿಂಪಲ್ ಕಾಮನ್ ಸೆನ್ಸ್ ಹೇ ಅವನ ಯಾರ್ ಪ್ಯಾಂಟ್ ಬಿಚ್ಚ ಕೇಳಿದ್ದು ಅದು ಆರೋಪ ಆಗೋಯ್ತು ಸಿಬಿಐ ತನಿಖೆ ಆದ್ರೆ ಬಿಚ್ಚುದವ್ರು ಓಕೆ ಬಿಚ್ಚಿಸೋರು ಯಾರು ಒಂದು ಬರ್ತಾರೆ ಬಿಚ್ಚದವ್ರ ಶೂಟ್ ಮಾಡಿದ ಯಾರು ಪ್ರೊಡ್ಯೂಸರ್ ಯಾರು ಎಲ್ಲ ಸ್ಕ್ರಿಪ್ಟ್ ರೈಟರ್ ಯಾರು ಎಲ್ಲ ಬತ್ತವಲ್ಗೆ ಆಗ ಡಿ ಕೆ ಶಿವಕುಮಾರ್ ಹಿಂಗ್ ಹೇಳಕ್ಕಾಗಲ್ಲ ಸಿಬಿಐ ಮುಂದೆ ಅವ್ರ ಬಿಚ್ಚ ಹ್ಮ್ ಕಣಪ್ಪ ಅವ್ರು ಬಿಚ್ಚಿದ್ರು ಬಿಚ್ಚಿಸಿದ್ರೆ ತಾನೆ ಇದು ರಾಂಗ್ ಎಸ್ ಅದಲ್ಲ ಎರಡ್ ಸಾವಿರದ ಎಸ್ ಹಿಂದಿ ಕೆಲಸ ಮಾಡಿದ್ವಿ ಅಂತ ನೀನು ಏನು ಏನು ಅದೇನಾಗತ್ತೆ ಸಮಾಜದ ಮುಂದೆ ಮಾನಸಿಕವಾಗಿ ಯುದ್ಧ ಇವಲ್ಲ ಮಾನ ಮರ್ಯಾದೆ ಎಸ್ ಬಟ್ ಅದೆಲ್ಲ ಇದ್ದವ್ರಿಗೆ ಓಕೆ ಮುಂದೆ ಹೋಗನಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ